ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಜಯನಗರ ಆಟೋಸ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಬಂದಿದ್ದೀನಿ. ಸೊ ಸರ್ರು ನಮ್ಮ ಜೊತೆಲೇ ಇದ್ದಾರೆ. ಸೊ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಈ ಶೋರೂಮ್? ಸರ್, ನಮ್ಮದು 1983 ಅಲ್ಲಿ ಓಪನ್ ಆಗಿರೋದು, ನಮ್ಮದು ಜಯನಗರ ಆಟೋಸ್ ಅಂತ. ಗಾಡಿಗಳೆಲ್ಲ ಜಿನನ್ ಆಗಿರ್ತದೆ, ಎಲ್ಲ ಪಕ್ಕ ಡಾಕ್ಯುಮೆಂಟ್ ಆಗಲಿ ಆಗಲಿ. ಲೋನ್ಗಳೆಲ್ಲ ಪಕ್ಕ ಲೋನ್ ಆಗುತ್ತೆ. ಲೋನ್ ಎಲ್ಲ 2015 ಮೇಲಿದ್ರೆ ಆಗುತ್ತೆ ಲೋನ್. 2015 ಮೇಲೆ ಇದ್ರೆ ಲೋನ್ ಆಗುತ್ತೆ. ಆಲ್ ಓವರ್ ಬ್ಯಾಂಕ್ ಅಂದ್ರೆ ನನಗೆ ನನ್ನ ಲಿಮಿಟ್ಸ್ ಬಂದು 100 ಕಿಲೋಮೀಟರ್ಸ್ ಒಳಗಡೆ ಮಾತ್ರ. ಓಕೆ, ವಿತಿನ್ 100 ಕಿಲೋಮೀಟರ್ಸ್ ಒಳಗಡೆ ಮಾತ್ರ ಹಂಗಿದ್ರೆ ಆಗುತ್ತೆ. ಸೊ ಹಂಗೆ ಈ ಶೋರೂಮ್ ಲೊಕೇಶನ್ ಒಂದ್ಸಲಿ ಹೇಳ್ಬಿಡಿ ಸರ್ ಕಸ್ಟಮರ್ಸ್. ಸರ್, ಇದು ಜಯನಗರ. ಓಕೆ, 32nd ಕ್ರಾಸ್, 32nd ಡೋರ್ ನಂಬರ್ ಇದು. ಓಕೆ, ಈ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಓಕೆ, ಯಾವ ಮೆಟ್ರೋ ಸ್ಟೇಷನ್? ಜಯನಗರ ಮೆಟ್ರೋ ಸ್ಟೇಷನ್ ಅಂತ ಇದೆ. ಇಲ್ಲಿಂದ ವಾಕಬಲ್ ಒಂದು 5 ನಿಮಿಷಗೆಲ್ಲ 5 ನಿಮಿಷಕ್ಕೆ ಹೋಗ್ಬೋದು. ಓಕೆ, ಆ ಮೆಟ್ರೋಲ್ ಬಂದ್ರೂ 5 ನಿಮಿಷಕ್ಕೆ ಬಂದ್ಬಿಡ್ಬೋದು, ವಾಕಬಲ್ ಆಗುತ್ತೆ. ಓಕೆ ಓಕೆ. ಸೊ ಕೆಲವು ಕಡೆ ಆಕ್ಸಿಡೆಂಟ್ ವೆಹಿಕಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಸರ್. ಹೌದು, ಜನ ಎಲ್ಲ ಮೋಸ ಹೋಗ್ತಾ ಇರ್ತಾರೆ. ಹೌದು, ಅದ್ರ ಬಗ್ಗೆ ಎಲ್ಲ ಏನು? ಸರ್, ನಮ್ಮಲ್ಲಿ ಆಕ್ಸಿಡೆಂಟ್ ವೆಹಿಕಲ್ ಏನು ಮರಲ್ಲ, ಎಲ್ಲ ಶೋರೂಮ್ ಇಷ್ಟೇ ನಾವು ಚೆಕ್ ಮಾಡಿಸ್ತಾ ಇರ್ತೀವಿ. ಏನಿದ್ರೆ ಮತ್ತೆ ಜಿನನ್ ಅದ 10 ಇಯರ್ಸ್ ಇದ್ರೆ ಜಿನನ್ ಕೊಡ್ತೀನಿ. ಹಳೆ ಮಳೆ ಆಕ್ಸಿಡೆಂಟ್ ಆಗಿರಲ್ಲ, ಗಾಡಿ ಜಿನನ್ ಆಗಿರ್ತದೆ, ಪಕ್ಕ ಇರ್ತದೆ. ಆದರೆ ಕಂಡೀಷನ್ ನೋಡ್ಕೊಂಡು ಕೊಡ್ತೀವಿ ಸರ್ ನಾವು. ಅಷ್ಟೇ, ಎಲ್ಲ ಸರ್ಟಿಫೈ ಮಾಡಿಸಿ? ಎಲ್ಲ ಸರ್ಟಿಫೈ ಮಾಡಿ ಕೊಡೋದು, ಎಲ್ಲ ವೆಹಿಕಲ್ಲಲ್ಲಿ ಜಿನನ್ನಾಗೆ ಇರ್ತದೆ. ಓಕೆ, ಸೊ ಯಾವ ಬಜೆಟಿಂದ ಸ್ಟಾರ್ಟ್ ಆಗ್ತದೆ ಸರ್? ಸರ್, ನಮ್ಮಲ್ಲಿ ನಿಮಗೆ 8 ಎಂಡ್ ಸಿಗುತ್ತೆ, 65,000 ಶುರು ಆಗುತ್ತೆ ನಮಗೆ. ಓಕೆ, 65,000 ಶುರು ಆಗುತ್ತೆ ಸ್ಟಾರ್ಟಿಂಗಿಂದ. ಸೊ ಕೆಲವು ಕಸ್ಟಮರ್ಸ್ ಒಂದು ಕಾರ್ ಹುಡುಕ್ತಾ ಇರ್ತಾರೆ, ಆ ಕಾರ್ ಇಲ್ಲಿ ಇರಲ್ಲ, ನಾನು ವೀಡಿಯೋನು ಮಾಡಿರಲ್ಲ, ಅವ್ರ ಹತ್ರ ಕಾಲ್ ಮಾಡಿದ್ರೆ ನಿಮ್ಗೆ ಏನಾದ್ರೂ ಅವೈಲಬಿಲಿಟಿ ಇರುತ್ತಾ? ಹಾಂ, ಮಾಡ್ಕೊಳ್ಳೋ, ಮಾಡಿದ್ರೆ ನನಗೆ ಮಾಡ್ರೆ ಹೇಳ್ತೀನಿ ಅವ್ರಿಗೆ ಡೀಟೇಲ್ಸ್ ಫುಲ್. ಸ್ಟಾಕ್ಸ್ ಇರುತ್ತೆ? ಸ್ಟಾಕ್ಸ್ ಇರುತ್ತೆ, ಇಲ್ಲಿಲ್ಲ ಅಂದ್ರೂ ನನ್ನ ಕಸ್ಟಮರ್ ಹತ್ರ ತರಿಸ್ಕೊಡ್ತೀನಿ ಬೇಕಾದ್ರೆ, ತೊಂದರೆ ಇಲ್ಲ. ಸೊ ನೀವು ಯಾವ್ದಾದ್ರು ಕಾರ್ ಹುಡುಕ್ತಾ ಇದ್ರೆ ಆ ಕಾರ್ ನಿಮ್ಗೆ ಇಲ್ಲ ಅಂದ್ರು ಸರ್ವ್ ಕಾಲ್ ಮಾಡಿದ್ರೆ ಅವ್ರು ತರಿಸ್ಕೊಡ್ತಾರೆ. ಬೇಕಂದ್ರೆ ಆ ಕಾರ್ ಇಲ್ಲಿ ಇಲ್ಲ ಅಂದ್ರೂ ನಿಮ್ಗೆ ತರಿಸ್ಕೊಡ್ತಾರೆ. ಹಾಗೆ ಲೋನ್ ಎಲ್ಲ ಆಪ್ಷನ್ಸ್ ಬಂದ್ರೆ ಎಷ್ಟು ಇಂಟ್ರೆಸ್ಟ್ ಎಲ್ಲ? ಒಂದು 4 ಡೇಸ್ ಅಲ್ಲಿ ಮಾಡಿಸ್ಕೊಡ್ತೀನಿ. 4 ಡೇಸ್ ಅಲ್ಲೆಲ್ಲ ಮಾಡಿಸ್ಕೊಡ್ತೀನಿ. 4 ಟು 5 ಡೇಸ್. ಓಕೆ ಸರ್, ಮತ್ತೆ ಯಾವ ಬಿಸ್ನೆಸ್ ಎಲ್ಲ ಹೆಂಗೆ ಕಮಿಷನ್ ಎಷ್ಟು? ಕಮಿಷನ್ ಸರ್, ನಮ್ದು ವೆಹಿಕಲ್ ಅದೇ 2% ಆಗುತ್ತೆ. 2% ಕಮಿಷನ್? 2% ಕಮಿಷನ್. ಆಮೇಲೆ ಆರ್ ಟಿ ಓ ಸಪ್ರೇಟ್ ಇರ್ತದೆ. ಓಕೆ, ಸಪ್ರೇಟ್ ಇರ್ತದೆ. ಲೋಕಲ್ ಇದ್ರೆ 3,500. ಓಕೆ, ಔಟ್ ಸ್ಟೇಷನ್ ಇದ್ರೆ ಸಿ ಸಿ ಅಂತ ಬರುತ್ತೆ, ಅದು 1,500 ರುಪೀಸ್ ಆಗುತ್ತೆ. ಓಕೆ, ಅಷ್ಟೇ, ಅದೆಲ್ಲ ಎಕ್ಸ್ಟ್ರಾ 5,000 ಒಳಗಡೆ ಆಗುತ್ತೆ. ಹೌದು. ಓಕೆ, ಅಷ್ಟೇ. ಸೊ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಕಾರ್ ಡೀಟೇಲ್ಸ್ ತಗೊಳ್ಳೋಣ. ಹಾಗೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಬನ್ನಿ ಕಾರ್ ಡೀಟೇಲ್ಸ್ ತಗೊಳ್ಳೋಣ. ಮುಂದೆ ಒಂದು ಹ್ಯುಂಡೈ i10 ಇದೆ, ಇದು ಯಾವ ಮಾಡಲ್ ಸರ್ ಗಾಡಿ? ಇದು 2009 ಮಾಡಲ್ ಇದು. ಓಕೆ, ಇದು ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದು. ಓಕೆ, ಇದು ಬಂದು 90,000 ಓಡಿದೆ ಗಾಡಿ. ಓಕೆ, 90,000 ಕಿಲೋಮೀಟರ್. 90,000 ಕಿಲೋಮೀಟರ್ಸ್ ಓಡಿದೆ. ಓಕೆ, ಇದು ಪ್ರೈಸ್ ಬಂದು 285 ಹೇಳ್ತಾರೆ. ಓಕೆ, 285 ಕೊಟ್ ಮಾಡ್ತಾರೆ. 285 ಕೊಟ್ ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್. ಪೆಟ್ರೋಲ್ ಗಾಡಿ? ಪೆಟ್ರೋಲ್. ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿ ಇದು. ಇದು i10 ಸ್ಪೋರ್ಟ್ಸ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಮೈಲೇಜ್ ಎಲ್ಲ ಎಷ್ಟು ಸರ್ ಕೊಡುತ್ತೆ ಇದು? ಇದು ನಿಮಗೆ ಸಿಟಿನಲ್ಲಿ ಒಂದು 12-13 ಬರುತ್ತೆ. ಓಕೆ, ಲಾಂಗ್ ಅಲ್ಲಿ ಹೋದ್ರೆ ನಿಮ್ಗೆ ಒಂದು 16-18 ಬರುತ್ತೆ. ಓಕೆ, ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಇದೆ? ಇಂಟೀರಿಯರ್ ಅಂದ್ರೆ ಇದು ಇನ್ ಬಿಲ್ಟ್ ಸಿಸ್ಟಮ್ ಬರುತ್ತೆ, ಒಳಗಡೆ ಕಂಪ್ನಿಯಿಂದ ಬರುತ್ತೆ ಇದು. ಓಕೆ, ಆಮೇಲೆ 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಆಮೇಲೆ ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಓಕೆ, ಸೀಟ್ ಕವರ್ ಬಂದು ಎಕ್ಸ್ಟ್ರಾ ಹಾಕ್ಸಿರೋದು ಇವ್ರು ಈಚೆ ಕಡೆ. ಓಕೆ, ಆಫ್ಟರ್ ಮಾರ್ಕೆಟ್ ಸೀಟ್ಸ್ ಕವರ್ಸ್ ಹಾಕ್ಸಿರೋದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದ್ರೆ ಏನು ಹೇಳ್ತೀರಾ ಸರ್? ಏನು ಕೊಟ್ಟರೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 265 ಕೊಡ್ಬೋದು. ಓಕೆ, 265 260 ವರೆಗೂ ಆಗ್ಬೋದು. ಓಕೆ, 260 ವರೆಗೂ ಆಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ಅದ್ರ ಪಕ್ಕ ಒಂದು ಮಹೀಂದ್ರಾ XUV500 ಇದೆ, ಇದೆ ಮಾಡಿ. ಇದು 2013 ಇದು, ಗಾಡಿ ತುಂಬ ಚೆನ್ನಾಗಿದೆ. ಓಕೆ, W8 ಇದು, ಸೆಕೆಂಡ್ ಓನರು. ಓಕೆ, ಇದು ಬಂದು 1025 ಹೇಳ್ತಾರೆ. ಓಕೆ, ನೆಗೋಷಿಯಬಲ್ ಆಗುತ್ತೆ. 10,25,000 ಕೋಟ್ ಮಾಡ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ನೀವು ಟೈರ್ಸ್ ಕಂಡೀಷನ್ ಚೆಕ್ ಮಾಡ್ಬೋದು. ಟೈರ್ಸ್ ಕಂಡೀಷನ್ ಹೊಸ ಟೈರು, ಹೊಸ ಟೈರ್ ಇರೋದು ಇದರಲ್ಲಿ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್? ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ, ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಇದು? ನಿಮಗೆ 10 ಕೊಡುತ್ತೆ ಸಿಟಿನಲ್ಲಿ, ಲಾಂಗ್ ಅಲ್ಲ ಅಂದ್ರೆ 13-14 ಬರುತ್ತೆ ಇದರಲ್ಲಿ. ಓಕೆ, ಸೊ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಇದು. ಓಕೆ, ಸೊ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್. ಡೀಸೆಲ್ ಗಾಡಿ. ಇದರಲ್ಲಿ ಇಂಟೀರಿಯರ್ಸ್ ಹಿಂಗಿದೆ ಅದರಲ್ಲಿ. ಇದರಲ್ಲಿ ಬಂದು ನಿಮಗೆ 8 ಏರ್ಬ್ಯಾಗ್ಸ್ ಬರ್ತದೆ. ಓಕೆ, ಆಮೇಲೆ ಸಿಸ್ಟಮ್ ಬಂದು ಇನ್ಬಿಲ್ಟ ಬರೋದು ಇದರಲ್ಲಿ. ಓಕೆ,
ಆಮೇಲೆ ಇದರಲ್ಲಿ ಕಂಪ್ನಿ ಫಿಟ್ ಲೆದರ್ ಸೀಟ್ಸ್ ಅಲ್ಲ ಕಂಪ್ನಿ ಹೌದು ಏಟ್ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ಮತ್ತೆ ಮಿಕ್ಕಿದೆಲ್ಲ ಆಸ್ ಯೂಶುವಲ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಇರುತ್ತೆ ಇದರಲ್ಲಿ ಸೊ ನೀವು ಟೈರ್ಸ್ ಕಂಡೀಷನ್ ಚೆಕ್ ಮಾಡ್ಬೋದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂತ ಏನಿದೆ ಸರ್ ನಮ್ಮ ಸಬ್ಸ್ಕ್ರೈಬರ್ ಒಂದು ಕೊಟ್ಟರೆ ಒಂದು ಫೈನಲ್ ಒಂದು 980 ಆ ರೇಂಜ್ ಕೊಡ್ಬೋದು ಓಕೆ 980,000 ಎಲ್ಲ ಫೈನಲ್ ಆಗುತ್ತೆ ಅದೇ ಫಿಕ್ಸ್ಡ್ ಇಲ್ಲ ಇನ್ನೂ ಕಡಿಮೆ ಆಗ್ಬೋದು ಸರ್ ನೆಗೋಷ್ಟ್ ಮಾಡೋಣ ಮಾಡೋಣ ಬಂದಮೇಲೆ ಗಾಡಿ ಬಂದಮೇಲೆ ನೋಡಲಿ ನೆಗೋಷಿಯೇಟ್ ಮಾಡೋಣ ಸ್ವಲ್ಪ ಚೂರು ಜಾಸ್ತಿ ಮಾಡೋಕ್ಕಾಗಲ್ಲ ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಓಕೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ಇದ್ಯಾ ಮಾಡಿ ಸರ್ ಗಾಡಿ ಇದು 2013 ಸೆಕೆಂಡ್ ಓನರ್ ಇದು ಇದು EX ಇದು ಓಕೆ ಇದು ಬಂದು 350 ಹೇಳ್ತಾರೆ ನೆಗೋಷಿಯೇಬಲ್ ಆಗುತ್ತೆ 350,000 ಕೋಟ್ ಮಾಡ್ತಾರೆ ಇದು EX ಇದು EX ವೇರಿಯಂಟ್ ಇದು ಇಂಟೀರಿಯಲ್ಸ್ ಶೋರೂಮ್ ಬರೋದು ನಂಗೆ ಇಂಟೀರಿಯಲ್ಲು ಅದಕ್ಕೆ ಸಿಸ್ಟಮ್ ಒಂದು ಎಕ್ಸ್ಟ್ರಾ ಈಚೆ ಹಾಕ್ಸಿರೋದು ಇದರಲ್ಲಿ ಬರೀ AC ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರೋದು ಇದರಲ್ಲಿ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರೋದು ಬ್ಯಾಕ್ ಬರಲ್ಲ ಇದರಲ್ಲಿ AC ಪವರ್ ವಿಂಡೋಸ್ ಏರ್ ಬ್ಯಾಗ್ ಏನು ಬರಲ್ಲ ಇದರಲ್ಲಿ ಇದರಲ್ಲಿ ಏರ್ ಬ್ಯಾಗ್ ABS ಏನೂ ಬರಲ್ಲ ಇದರಲ್ಲಿ ಅದೇ ಒಂದು 350 ಹೇಳ್ತಾರೆ ಒಂದು 325 ರೇಂಜ್ ಕೊಡ್ಬೋದು ಫೈನಲ್ ಮಾಡಿಸ್ಕೊಡ್ತಾರೆ ಹೋಂಡಾ ಬ್ರಿಯೋ ನೀವು ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು ನೆಕ್ಸ್ಟ್ ಅದ್ರ ಪಕ್ಕ ಇನ್ನೊಂದು ಹೋಂಡಾ ಬ್ರಿಯೋ ಇದೆ ಇದೆಯಾ ಮಾಡಿ ಸರ್ 2013 ಇದು ಇದು ಸೆಕೆಂಡ್ ಓನರು ಇದನ್ನು ಅವ್ರ ಪ್ರೈಸ್ ಬಂದು 350 ಹೇಳ್ತಾರೆ ನೆಗೋಷಿಯೇಬಲ್ ಆಗುತ್ತೆ ಇದನ್ನು ಓಕೆ ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಇದು ಮೈಲೇಜ್ ಎಲ್ಲ ಎಷ್ಟು ಸರ್ ಕೊಡುತ್ತೆ ಇದು ಸಿಟಿನಲ್ಲಿ ನಿಮಗೆಲ್ಲ ಒಂದು 12-13 ಬರುತ್ತೆ ಲಾಂಗ್ ಅಲ್ಲ 16-18 ಬರುತ್ತೆ ಓಕೆ ಇದು ವೇರಿಯಂಟ್ ಸರ್ ಇದು ಬಂದು ವಿ ಇದು ವಿ ವೇರಿಯಂಟ್ ವಿ ವೇರಿಯಂಟ್ ಇದು ಅದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಇಂಟೀರಿಯರ್ಸ್ ಬಂದು ಇದು ಇದು ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಓಕೆ ನಾಲ್ಕು ಪವರ್ ಹಾಂ ಹೌದು ಸಿಸ್ಟಮ್ ಬಂದು ಕಂಪ್ನಿಯಿಂದನೇ ಬರೋದು ಇದು ಇನ್ಬಿಲ್ಟ್ ಇದು ಓಕೆ ಕಂಪ್ನಿ ಫಿಟ್ಟೆಡ್ ಫಿಟ್ಟೆಡ್ 60,000 ಓಡಿದೆ ಓಕೆ ಸೀಟ್ ಕವರ್ ಬಂದು ಎಕ್ಸ್ಟ್ರಾ ಈಚೆ ಹಾಕ್ಸಿರೋದು ಸೆಂಟ್ರ್ ಲ್ಯಾಕು ಈಚೆ ಹಾಕ್ಸಿರೋದು ಹೌದು ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ ಮ್ಯಾಗ್ ವೀಲ್ ಬರುತ್ತೆ ABS ಏರ್ ಬ್ಯಾಗ್ ಇದರಲ್ಲಿ ಬರಲ್ಲ ಬರಲ್ಲ ABS ಏರ್ ಬ್ಯಾಗ್ ಬರಲ್ಲ ಇದೊಂದು ಬಟ್ರೆ ಒಂದು 320,000 ಕೊಡ್ಬೋದು 5,000 ಅದಕ್ಕೆ ತೀರಾ ಕಮ್ಮಿ ಮಾಡೋಕ್ಕಾಗಲ್ಲ ಸ್ಲೈಟ್ಲಿ ನೆಗೋಷಿಯೇಬಲ್ ಆಗುತ್ತೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟೊಯೋಟಾ ಇನೋವಾ ಇದೆ ಇದ್ಯಾ ಮಾಡಿ ಸರ್ ಗಾಡಿ ಸರ್ ಇದು 2010 ಮಾಡಲ್ ಇದು ಓಕೆ ಇದು ಸೆಕೆಂಡ್ ಓನರು ಓಕೆ ನಾಲ್ಕು ಹೊಸ ಟೈರ್ ಇದೆ ಗಾಡಿನಲ್ಲಿ ಓಕೆ ಗಾಡಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಟೊಯೋಟಾ ಮೇಂಟೆನೆನ್ಸೇ ಇರೋದು ಇದರಲ್ಲಿ ಲೆದರ್ ಸೀಟ್ ಕವರ್ ಇದೆ ನಾಲ್ಕು ಪವರ್ ವಿಂಡೋಸು ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ ಓಕೆ ಏರ್ ಬ್ಯಾಗ್ ಎಷ್ಟು ಸರ್ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಪ್ಯಾಸೆಂಜರ್ಗೊಂದು ಡ್ರೈವರ್ಗೊಂದು ಬರುತ್ತೆ ಇದು ಬಂದು 8-seater ಗಾಡಿ ಓಕೆ 7+1 ಇದು ಇದು ವಿ ಇದು ವಿ ಸೊ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿದು ಹೌದು BS4 ವೇರಿಯಂಟ್ ಬರುತ್ತೆ BS4 ವೇರಿಯಂಟ್ ಇದು ಓಕೆ ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಸರ್ ಕೊಡ್ಬೋದು ಇದು 10 ಬರುತ್ತೆ ನಿಮಗೆ ಸಿಟಿನಲ್ಲಿ ಲಾಂಗ್ ಆದ್ರೆ ಒಂದು 14-13 ಬರುತ್ತೆ ಓಕೆ ಗಾಡಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇವರು ಸೊ ನೀವು ನೋಡ್ಬೋದು ಮಿರರ್ ಬುಕ್ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಹೌದು ಸೊ ಇದು ಫಸ್ಟ್ ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಇದನ್ನು ಕೊಟ್ಟರೆ ಒಂದು 775 ಹೇಳ್ತಾರೆ ಒಂದು 750 ಇಲ್ಲ 740 ಆ ರೇಂಜ್ ಕೊಡ್ತಾರೆ ಓಕೆ ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೀಂದ್ರ TUV 300 ಇದೆ ಇದ್ಯಾ ಮಾಡಿ ಸರ್ ಗಾಡಿ ಸರ್ ಇದು ಮಹೀಂದ್ರ TUV 2016 ಮಾಡಲಿದು ಇದು ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಬಂದಿದ್ದು 7 lakhs ಹೇಳ್ತಾರೆ ಓಕೆ 7 lakhs ಕೊಟ್ಟು ಮಾಡ್ತಾರೆ 7 lakhs ಕೊಟ್ಟು ಮಾಡ್ತಾವ್ರೆ ಟೈರ್ಸ್ ಕಂಡೀಷನ್ T8 ಟಾಪ್ ಎಂಡ್ ಇದು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು ಅಷ್ಟೇ ಬಾಡಿ ಲೈನು ತುಂಬ ಚೆನ್ನಾಗಿದೆ ಮೈಲೇಜ್ ಎಲ್ಲ ನಿಮ್ಗೆಲ್ಲ ಒಂದು ಲಾಂಗಲ್ಲಿ ಹೋದ್ರೆ ಅದಕ್ಕೆ ಒಂದು 20 ಬರುತ್ತೆ ಸಿಟಿನಲ್ಲಿ ಒಂದು 14-15 ಬರುತ್ತೆ ಇಂಟೀರಿಯಲ್ಸು ಅದರಲ್ಲಿ ಅದೇ ABS ಏರ್ ಬ್ಯಾಗ್ ಇದೆ ಎರಡು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ABS ಬರುತ್ತೆ ರಿವರ್ಸ್ ಕ್ಯಾಮ್ರಾ ಇದೆ ಇದರಲ್ಲಿ
ಲೆದರ್ ಸೀಟ್ ಕವರ್ ಇದೆ, ಒಳ್ಳೆ ಎಲಿಗೆಂಟ್ಸ್ ಸೀಟ್ ಕವರ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ, ಕಮ್ಮಿನೂ ಓಡಿದೆ ಗಾಡಿ. ಕ್ರೂಸ್ ಕಂಟ್ರೋಲ್ ಇಲ್ಲ ಅದರಲ್ಲಿ. ಎರಡು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಒಂದು ಡ್ರೈವರ್ ಒಂದು ಪ್ಯಾಸೆಂಜರ್. ಹೌದು, ಅದೇ ಒಂದು 7 ಲ್ಯಾಕ್ಸ್ ಹೇಳ್ತಾರೆ. ಒಂದು 675 ಆ ರೇಂಜ್ಗೆ ನಾನು ಕೊಡ್ಬೋದು. 675 ಇಲ್ಲ 660. ಇದು ಮಾರುತಿ ಸುಜುಕಿ ಸೆಲೆರಿಯೋ ಇದು. ಇದು 2016 ಮಾಡಲು ZXI ಇದು. ಇದು ಬಂದು ಪ್ರೈಸ್ ಬಂದು ಅವ್ರು ಹೇಳ್ತಾರದು ಒಂದು 465 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಸಿಂಗಲ್ ಓನರು, ಬರೀ 35,000 ಓಡಿದೆ. ಸೈರ್ ಕಂಡೀಷನ್, ಶೋರೂಮ್ ಟೈರ್ಸ್ ಕಂಡೀಷನ್ಸು. ಪೆಟ್ರೋಲ್, ಇದು ಆಟೋಮೆಟಿಕ್, ಇದು ಆಟೋಮೆಟಿಕ್ ಆಟೋಮೆಟಿಕ್ ಗೇರ್ ಬಾಕ್ಸ್. ಇದು ಇದರಲ್ಲಿ ಎ ಸಿ, ಪವರ್ ಸ್ಟೇರ್, 4 ಪವರ್ ವಿಂಡೋಸು, ಇನ್ಬಿಲ್ಟ್ ಸಿಸ್ಟಮ್ ಕಂಪ್ನಿಯಿಂದನೇ ಬರುತ್ತಿದ್ದು ಗೇರ್ ಬಾಕ್ಸು. ಇದು ಆಟೋಮೆಟಿಕ್ ಇದೆ, ಎ ಎಮ್ ಟಿನೂ ಇದೆ, ಎರಡೂ ಇದೆ ಇದರಲ್ಲಿ. ಸೀಟ್ ಕವರ್ ಹೌದು, ಎರಡೂ ಇದೆ ಇದರಲ್ಲಿ. ಹೌದು, ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡ್ರೈವರ್ಗೆ ಮಾತ್ರ ಬರುತ್ತೆ. ಇದೆಲ್ಲ ನಿಮ್ಗೆಲ್ಲ ಸಿಟಿನಲ್ಲಿ ಒಂದು 12-13 ಕೊಡುತ್ತೆ, ಲಾಂಗ್ ಅಲ್ಲಿ ಹೋದ್ರೆ 16-17 ಬರುತ್ತೆ. ಹೌದು, ಅಷ್ಟೇ ಅಷ್ಟೇ. ಇದು ಕೊಟ್ಟರೆ ಒಂದು 465 ಹೇಳ್ತಾರೆ, ಒಂದು 440 ಆ ರೇಂಜ್ ಕೊಡ್ಬೋದು. 440 ಇಲ್ಲ 435 ಆ ರೇಂಜ್ ಕೊಡ್ತಾರೆ. ಹ್ಞೂ, ತುಂಬ ಚೆನ್ನಾಗಿದೆ ಮಾಡಲ್, ಏನು ಸ್ಕ್ರ್ಯಾಚಸ್ಸು ಇಲ್ಲ, ಗಾಡಿ ವೆಲ್ ಮೇಂಟೈನು ಮಾಡಿದ್ದಾರೆ ಅವರು. ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಸ್ಕೋಡಾ ಆಕ್ಟೋವಿಯಾ, ಪೆಟ್ರೋಲ್ ಇದು, ಇದು ಆಟೋಮೆಟಿಕ್. ಇದು ಬಂದು ನಿಮಗೆ ಪ್ರೈಸ್ ಬಂದು ಒಂದು 15 ಲ್ಯಾಕ್ಸ್ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಇದು 15 ಲ್ಯಾಕ್ಸ್ ಕೊಟ್ಟು ಮಾಡ್ತಾವ್ರೆ. ಪೆಟ್ರೋಲ್ ಪೆಟ್ರೋಲ್ ಇದು ಪೆಟ್ರೋಲ್ ಇದು ಗಾಡಿ. ಇದು ಮೈಲೇಜ್ ಎಲ್ಲ ನಿಮಗೆಲ್ಲ ಒಂದು ಬರುತ್ತೆ, ಒಂದು 10 ಬರುತ್ತೆ. ಇದು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ತುಂಬ. ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲಿ 6 ಇಯರ್ಸ್ ಏರ್ ಬ್ಯಾಗ್ ಬರ್ತದೆ, 6 ಏರ್ ಬ್ಯಾಗ್ ಬರ್ತದೆ ಇದರಲ್ಲಿ. ಗೇರ್ ಬಾಕ್ಸು, ಇದು 6 ಸ್ಪೀಡ್ ಗೇರ್ ಬಾಕ್ಸ್. ಇದು ಆಟೋಮೆಟಿಕ್ ಆಟೋಮೆಟಿಕಲ್ 6 ಸ್ಪೀಡ್ ಗೇರ್ ಬಾಕ್ಸ್. ಇದು 65,000 ಓಡಿದೆ ಗಾಡಿ, ತುಂಬ ಚೆನ್ನಾಗಿದೆ. ಇದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 14.5 ಕೊಡ್ತಾರೆ, 14.5 ಕೊಡ್ತಾರೆ. ಆಲ್ರೆಡಿ ನಿಮಗೆ ಬೇರೆ ನಮಗೆಲ್ಲ ಬೇರೆ ಆಫರ್ ಎಲ್ಲ ಬಂದಿದೆ, 13.5-14 ಲ್ಯಾಕ್ಸ್ ಎಲ್ಲ ಆಫರ್ ಆಗಿದೆ, ಆಲ್ರೆಡಿ ಆಫರ್ ಆಗಿದೆ. ಸಿಕ್ಸ್ ಇಯರ್ ಬ್ಯಾಗ್ ಬರ್ತದೆ. ಗಾಡಿ ಕಂಡೀಷನ್ ಎಲ್ಲ ಶೋರೂಮ್ ಕಂಡೀಷನು ಎಲ್ಲ ಚೆನ್ನಾಗಿದೆ. ಆಮೇಲೆ ವಿತ್ ಸನ್ ರೂಫ್ ಬರುತ್ತೆ, ಪ್ಯಾನೋರಾಮಿಕ್ ಸನ್ ರೂಫ್. ಹೌದು, ಇದು ಇನೋವಾ ಕ್ರಿಸ್ಟಾ. ಇದು ವಿ ಮಾಡಲ್, ಇದು 2018 ಮಾಡಲ್. ಇದು ಪ್ರೈಸ್ ಬಂದು 20 ಲಕ್ಷ ಹೇಳ್ತಾರೆ. ಇದು ಇದು ಸೈಡ್ ಬಂದು ಪ್ರೊಜೆಕ್ಟ್ ಲ್ಯಾಂಬರ್ ಅಂತ ಬರುತ್ತೆ ಇದಕ್ಕೆ. ಇದನ್ನ ಗಾಡಿ ತುಂಬಾನು ಮೈಂಟೈನ್ ಮಾಡಿದ್ದಾರೆ, ಶೋರೂಮ್ ಮೈಂಟೆನೆನ್ಸ್ ಎಲ್ಲ ಟೊಯೋಟಾ ಶೋರೂಮ್ ಮೈಂಟೆನೆನ್ಸ್ ಇರೋದು. ಇದನ್ನು ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್. ಇದು 2.4 ಇದು. ಸೊ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡಬಹುದು ಗಾಡಿ. ಇದು 2.4 ವಿ. ಇದು ಮ್ಯಾನ್ಯಲ್. ಇದು ಮ್ಯಾನ್ಯಲ್ ಗೇರ್ ಬಾಕ್ಸ್. ಇದು ಅದೇ 10 ಬರುತ್ತೆ, ಲಾಂಗ್ ಅಲ್ಲದ ಒಂದು 14-15 ಬರುತ್ತೆ ಇದರಲ್ಲಿ. ಇಂಟೀರಿಯಲ್ಸ್ ಇದೆ ಇದರಲ್ಲಿ ಸರ್. ಇಂಟೀರಿಯಲ್ಸ್ ಬಂದು ಇದು ನಿಮ್ಮ ಕಂಪ್ನಿಂದ ಅದು ಇನ್ಬಿಲ್ಟ್ ಸಿಸ್ಟಮ್ ಇದೆ, ಗೇರ್ ಬಾಕ್ಸು. ಆಮೇಲೆ 4 ಪವರ್ ವಿಂಡೋಸ್ ಬರುತ್ತೆ. ಕಿಲೋಮೀಟರ್ ಬಂದು 70,000 ಓಡಿದೆ. ಎರಡು ಏರ್ ಬ್ಯಾಗ್ ಬರ್ತದೆ ಇದರಲ್ಲಿ. ಇದು ವಿ ಡ್ರೈವರ್ಗೆ ಮತ್ತೆ ಪ್ಯಾಸೆಂಜರ್ಗೆ. ಹೌದು, ಇದು 20 ಲ್ಯಾಕ್ಸ್ ಹೇಳ್ತಾರೆ, ಒಂದು 19.5 ಕೊಡ್ತಾರೆ. ಹೌದು, ಸೊ ನೀವು ಬಾಡಿ ಲೈನ್ ಚೆಕ್ ಮಾಡ್ಬೋದು. ಈ ಕಾರ್ದು ಒಂದು ಸಣ್ಣ ಸ್ಕ್ರಾಚು ಇಲ್ಲ ಗಾಡಿ ಮೇಲೆ.
ಸೋ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ಐ 10 ಇದೆ, ಇದ್ಯಾವ ಮಾಡೆಲ್ ಸರ್ ಗಾಡಿ? 2013 ಇದು. ಓಕೆ, ಇದು ಸಿಂಗಲ್ ಓನರ್ ಐ 10 ಮ್ಯಾಗ್ನಾ ಇದು. ಓಕೆ, ಇದು 70,000 ಓಡಿದೆ ಇದು. ಓಕೆ, ಇದು ಪ್ರೈಸ್ ಬಂದು ನಿಮಗೊಂದು 365 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, 365 ಕೋಟ್ ಮಾಡ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಹೌದು, ಸೋ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿದು. ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಕೋಬೇಕು. ಸರ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್, ಪೆಟ್ರೋಲ್ ಮ್ಯಾನ್ಯಲ್ ಇದು. ಓಕೆ, ಸೊ ಇಂಟೀರಿಯರ್ಸ್ ಎಲ್ಲ ಏನೇನು? ಇಂಟೀರಿಯರ್ಸ್ ಸೀಟ್ಸ್ ಕವರ್ಸ್ ಇದೆ, 4 ಪವರ್ ವಿಂಡೋಸ್ ಬರ್ತಿದ್ರಲ್ಲಿ. ಆಮೇಲೆ ಇದು ಸಿಸ್ಟಮ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿರೋದು. ಓಕೆ, ಆಫ್ಟರ್ ಮಾರ್ಕೆಟ್? ಆಫ್ಟರ್ ಮಾರ್ಕೆಟಲ್ಲಿ ಹಾಕ್ಸಿರೋದು. 70,000 ಓಡಿದೆ. ಏರ್ ಬ್ಯಾಗ್ ಎಲ್ಲ ಬರಲ್ಲ? ಏರ್ ಬ್ಯಾಗ್ ಏ ಬೇಸ್ ಬರಲ್ಲ ಇದರಲ್ಲಿ. ಇದು ಮ್ಯಾಗ್ನಾ ವರ್ಷನ್ ಇದು. ಓಕೆ, ಬರೋದಿಲ್ಲ. ಮೈಲೇಜೆಲ್ಲ ಎಷ್ಟು ಸರ್ ಕೊಡುತ್ತೆ? 12-13 ಬರುತ್ತೆ, ಲಾಂಗ್ ಅಲ್ಲದ 16-18 ಬರುತ್ತೆ. ಓಕೆ, ಸೊ ನೀವು ಬಾಡಿ ಲೈನ್ ಚೆಕ್ ಮಾಡ್ಬೋದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದ್ರೆ ಏನು ಹೇಳ್ತೀರಾ ಸರ್? ಒಂದು 340-340-35 ಕೊಡ್ಬೋದು ಫೈನಲ್ ಆಗಿ. ಓಕೆ, 340-35 ವರೆಗೂ ಫೈನಲ್ ಆಗುತ್ತೆ. ಇನ್ನು ನೆಗೋಷಿಯಬಲ್ ಆಗುತ್ತೆ? ಅದೇ ಫೈನಲ್ ಆಗುತ್ತೆ, ಅದೇ ಫೈನಲ್ ಪ್ರೈಸ್. ಓಕೆ, ಹೇಳಿರೋದೆ ಕಮ್ಮಿ ಪ್ರೈಸ್ ಅವರು. ಓಕೆ, ಮಾಡಲ್ ಸರ್ ಇದು? 2013 ಮಾಡಲ್, ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. ನೀವು ಬಾಡಿ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ಬೋದು ಗಾಡಿದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಗೆ ಎಲ್ಲ ಕಾರ್ ಸ್ಟಾಕ್ಸ್ ಎಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಕಾರ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇನ್ನೊಂದ್ಸಲಿ ಲೋನ್ ಆಪ್ಷನ್ಸ್ ಎಲ್ಲ ಹೇಳ್ಬಿಡಿ ಸರ್ ಕಸ್ಟಮರ್ಸ್ಗೆ. ಸರ್, ಲೋನ್ ಆಪ್ಷನ್ ಇಲ್ಲ, ಅವ್ರದ ಬ್ಯಾಂಕ್ ಸ್ಟೇಟ್ಮೆಂಟು, ಐ ಡಿ ಪ್ರೂಫ್ ಫೋಟೋಸು ಬರ್ತದೆ, ಸ್ಯಾಲ್ರಿನೋ ಬಿಸ್ನೆಸ್ಸೋ ಎಲ್ಲ ಇದ್ರೆ ಆಗುತ್ತೆ. ಅದೇ ಬೆಂಗಳೂರಲ್ಲಿದ್ರೆ ಅದೇ ಹೇಳಿದ್ರೆ 100 ಕಿಲೋಮೀಟರ್ ವಿತಿನ್ 100 ಕಿಲೋಮೀಟರ್ಸ್ ಹೊರಡಿದ್ರೆ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ಆ ಬ್ಯಾಂಕವ್ರು, ನಮ್ಮ ಬ್ಯಾಂಕವ್ರು ಬರ್ತಾರೆ, ಎಲ್ಲ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆಲ್ಲ ಅಪ್ಡೇಟ್ ಮಾಡ್ತಾರೆ. ಅವರಲ್ಲ ನನಗೂ ಮಾಡ್ತಾರೆ, ನಿಮಗೂ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಸೊ ನೀವು ಬರೋಕ್ಕೂ ಮುಂಚೆ ಒಂದು ಕಾಲ್ ಮಾಡ್ಕೊಂಬಂದ್ರೆ ಒಳ್ಳೆಯದು. ಖಂಡಿತ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಖಂಡಿತ ಖಂಡಿತ, ನಾನು ಬರೋಕ್ಕಿಂತ ಮುಂಚೆ ಕಾಲ್ ಮಾಡಿಬಿಟ್ರೆ ಸಾಕು. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ತೆ. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ, ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.